ಎಸಿನೋ ಕೆಎಸ್ ಈಶ್ವರಪ್ಪ ಅವರ ನಡೆ ಇದೆಯಲ್ಲ, ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈಗ ಇರುವಂತಹ ಕುತೂಹಲ ಕೆಎಸ್ ಈಶ್ವರಪ್ಪ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು? ಬಹಳ ಹಿರಿಯ ನಾಯಕರು ಬಿಜೆಪಿಯಲ್ಲಿ. ಶಿವಮೊಗ್ಗ ಕ್ಷೇತ್ರಕ್ಕೆ ಬಿಜೆಪಿಯ ಮುಂದಿನ ಅಧಿಪತಿ ಯಾರು? ಹಾಗಾದ್ರೆ ಎರಡನೇ ಪಟ್ಟಿಯಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗುತ್ತಾ? ಟಿಕೆಟ್ಗಾಗಿ ಬಿಜೆಪಿ ಮುಖಂಡ ಭಾನು ಪ್ರಕಾಶ್ರಿಂದಲೂ ಕೂಡ ಫೈಟ್ ನಡೀತಾ ಇದೆ. ಅಲ್ಲಿ ಪುತ್ರ ಹರಿಕೃಷ್ಣಗೆ ಟಿಕೆಟ್ ನೀಡುವಂತೆ ಭಾನು ಪ್ರಕಾಶ್ ಲಾಬಿ ನಡೆಸ್ತಾ ಇದ್ದಾರೆ ಒಂದು ಕಡೆ. ಕೆಎಸ್ ಈಶ್ವರಪ್ಪ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನೋದು ಮತ್ತೊಂದು ಪ್ರಶ್ನೆ. ಇನ್ನು ಅವರ ಪುತ್ರನಿಗೆ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಮೊದಲಿನಿಂದಲೂ ಕೂಡ ಲಾಬಿ ಮಾಡ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪನವರು. ಏಕಾಏಕಿಯಾಗಿ ಚುನಾವಣಾ ರಾಜಕೀಯದಿಂದ ಅವರು ಹಿಂದೆ ಸರಿದಿದ್ದಾರೆ, ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇದಾದ ನಂತರ ಒಂದು ಪ್ರಶ್ನೆ, ಕೆ ಎಸ್ ಈಶ್ವರಪ್ಪ ಅವರ ಮುಂದಿನ ನಡೆ ಏನು ಅಥವಾ ಅವರ ಭವಿಷ್ಯ ಏನು ಅಂತ ಹೇಳಿ. ಎಸ್ ನೋಡಿ, ಎಲ್ಲೊಂದು ಕಡೆ ಈಗ ಬಿಜೆಪಿಯ ಟಿಕೆಟ್ ಘೋಷಣೆ ಆಯಿತು. ಬಹಳಷ್ಟು ಕಡೆ ಬಹಳಷ್ಟು ನಾಯಕರು ಅಂದರೆ ಟಿಕೆಟ್ ಸಿಗದವರು ಬಹಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಶ್ವರಪ್ಪನವರ ಒಂದು ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿದೆ. ಈಶ್ವರಪ್ಪನವರು ಈಗಾಗಲೇ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ. ಅವರ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟನ್ನು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.